ರಂಗೋಲ ತಾಲೂಕಿನ ಬೆಳಂಬಾರ್ ಔಷಧಿ ಎಂದರೆ ಅದು ಪಾರ್ಶ್ವವಾಯು ಪೀಡಿತರಿಗೆ ರಾಮಬಾಣ ಎನ್ನುವಷ್ಟು ಪ್ರಸಿದ್ಧಿ ಪಡೆದಿದೆ. ಪದ್ಮಶ್ರೀ ತುಳಸಿಗೌಡ ಅವರಿಗೆ ಉಪಚರಿಸುವ ಮೂಲಕ ಮತ್ತೆ ಮನೆಮಾತಾಗಿದೆ. ಇತ್ತೀಚೆಗೆ ಆಕಸ್ಮಿಕ ಆರೋಗ್ಯ ಏರುಪೇರಿನಿಂದ ಪದ್ಮಶ್ರೀ ತುಳಸಿಗೌಡ ಅವರನ್ನು ಜಿಲ್ಲಾಸ್ಪತ್ರೆಗೆ ಸಾಗಿಸಿ ತದನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಪಕ್ಕದ ಜಿಲ್ಲೆಯ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಯೊಂದಕ್ಕೂ ದಾಖಲಿಸಿ ಚಿಕಿತ್ಸೆಗೊಳಪಡಿಸಲಾಗಿತ್ತು. ಆದರೆ ಅಲ್ಲಿನ ಚಿಕಿತ್ಸೆ ತುಳಸಿಗೌಡ ಅವರಿಗೆ ಅಷ್ಟೊಂದು ಪರಿಣಾಮಕಾರಿಯಾಗಿ ಫಲಿಸದೆ ಕೊಂಚ ನಿರಾಸೆಯಲ್ಲಿಯೇ ಆಸ್ಪತ್ರೆಯಿಂದ ಬಿಡುಗಡೆಗೊಂಡು ಮನೆಗೆ ಮರಳುವಂತಾಯಿತು. ಪಾರ್ಶ್ವವಾಯು ಪೀಡಿತರಾಗಿ ಹಾಸಿಗೆ ಹಿಡಿದಿದ್ದ ತುಳಸಜ್ಜಿ ಅವರನ್ನು ಅವರ ಕುಟುಂಬದವರು ಬೆಳಂಬಾರದ ಖ್ಯಾತ ನಾಟಿ ವೈದ್ಯರಾದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹನುಮಂತಗೌಡ ಅವರ ಬಳಿ ಚಿಕಿತ್ಸೆ ನೀಡುವಂತೆ ವಿನಂತಿಸಿದರು. ತಕ್ಷಣವೇ ಸ್ಪಂದಿಸಿದ ಹನುಮಂತಗೌಡ ಅವರು ತಮ್ಮ ಆರೋಗ್ಯ ಧಾಮದಲ್ಲಿ ವೃಕ್ಷಮಾತೆಯನ್ನು ದಾಖಲಿಸಿಕೊಂಡು ಸ್ವತಃ ತಾವೇ ವಿಶೇಷ ಕಾಳಜಿ ವಹಿಸಿದ್ದಲ್ಲದೆ ತಮ್ಮ ಆಸ್ಪತ್ರೆಯ ಸಿಸ್ಟರ್ ಮೇಘನಾ ಮತ್ತು ತುಳಸಜ್ಜಿ ಕುಟುಂಬಸ್ಥರ ಪ್ರೀತಿಯ ಆರೈಕೆ ದೊರೆಯುವಂತೆ ಮಾಡಿ ಎಲ್ಲರೂ ಹುಬ್ಬೇರುವಂತೆ ಈ ಇಳಿ ವಯಸ್ಸಿನಲ್ಲಿಯೂ ವೃಕ್ಷಮಾತೆ ಆರೋಗ್ಯ ಚೇತರಿಕೆ ಕಾರಣೀಕರ್ತರಾಗಿದ್ದಾರೆ. ಈ ಮೂಲಕ ವೈದ್ಯ ಹನುಮಂತಗೌಡ ಅವರು ಕಾಡು ತುಳಸಿ ಮತ್ತೆ ಚಿಗುರುವಂತೆ ಮಾಡಿ ಜೀವ ಹಾಗೂ ಜೀವನಕ್ಕೆ ಚೈತನ್ಯ ತುಂಬಲು ಯಶಸ್ವಿಯಾಗಿದ್ದಾರೆ. ಈಗ ತುಳಸಜ್ಜಿ ಹಾಸಿಗೆಯಿಂದ ಎದ್ದು ಕುಳಿತು ಸ್ವತಂತ್ರವಾಗಿ ಹೆಜ್ಜೆ ಇಡುವಷ್ಟರ ಮಟ್ಟಿಗೆ ಮತ್ತು ಮೊದಲಿನಂತೆ ಮಾತನಾಡಲು ಪ್ರಾರಂಭಿಸುವ ಮೂಲಕ ಹಲವರ ಮತ್ತು ವೈದ್ಯಕೀಯ ಲೋಕದ ಅಚ್ಚರಿಗೂ ಕಾರಣರಾಗಿದ್ದಾರೆ. ಈ ಬೆಳವಣಿಗೆ ಕೇವಲ ತುಳಸಜ್ಜಿ ಕುಟುಂಬದಲ್ಲಿ ಅಷ್ಟೇ ಅಲ್ಲದೆ ಅವರ ಸಮಾಜದ ಹಾಗೂ ಪರಿಸರ ಪ್ರೇಮಿ ದೇಶವಾಸಿಗಳು ಮತ್ತು ತುಳಸಜ್ಜಿ ಅಭಿಮಾನಿಗಳ ಪಾಲಿಗೂ ಸಂತಸ ತಂದಂತಿದೆ. ಆರೋಗ್ಯಧಾಮದಿಂದ ತುಳಸಜ್ಜಿ ಅವರು ಹೊನ್ನಾಳಿಯ ತಮ್ಮ ಮನೆಗೆ ತೆರಳುವ ಇಂಗಿತ ವ್ಯಕ್ತಪಡಿಸಿದ್ದರಿಂದ ಮನೆಯ ವಾತಾವರಣದಲ್ಲಿ ಅವರು ಮತ್ತಷ್ಟು ಬೇಗ ಚೇತರಿಸಿಕೊಳ್ಳುವಂತಾಗಲಿ ಎಂಬ ಆಶಯದೊಂದಿಗೆ ಮನೆಯಲ್ಲಿ ಔಷಧಿ ಮತ್ತು ಚಿಕಿತ್ಸಾ ವಿಧಾನವನ್ನು ಮುಂದುವರಿಸುವಂತೆ ಸಲಹೆ ನೀಡಿದ ವೈದ್ಯರು ಅವರನ್ನು ಮನೆಗೆ ಕಳುಹಿಸಿದ್ದಾರೆ. ತುಳಸಜ್ಜಿ ಗುಣಮುಖರಾಗಿ ಮನೆಗೆ ತೆರಳುತ್ತಿರುವ ಸಂದರ್ಭದಲ್ಲಿ ಬೆಳಂಬಾರದ ಶಿವಬೊಮ್ಮಗೌಡ ಸ್ಮಾರಕ ಚಿಕಿತ್ಸಾಲಯಕ್ಕೆ ಉತ್ತರ ಕನ್ನಡ ಜಿಲ್ಲಾ ಹಾಲಕ್ಕಿ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಭೇಟಿ ನೀಡಿ ತುಳಸಿಗೌಡ ಅವರಿಗೆ ಕಿರು ಸಹಾಯ ಹಸ್ತ ಚಾಚಿ ಹಣ್ಣು ನೀಡಿ ಪ್ರೀತಿ ಹಂಚಿಕೊಂಡಿದ್ದಲ್ಲದೆ ಚಿಕಿತ್ಸೆ ನೀಡಿದ ವೈದ್ಯ ಹನುಮಂತಗೌಡ ಅವರಿಗೆ ಗೌರವಿಸಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜದ ಹಿರಿಯ ಬಿಎಸ್ ಗೌಡ ಮಾತನಾಡಿ, ಮಹಾತ್ಮ ಗಾಂಧೀಜಿ ಅವರಿಗೆ ಚಿಕಿತ್ಸೆ ನೀಡಿರುವ ಬೆಳಂಬಾರದ ಹಾಲಕ್ಕಿ ಗೌಡರ ಕುಟುಂಬ ಪದ್ಮಶ್ರೀ ತುಳಸಿಗೌಡ ಅವರಿಗೆ ಹೊಸ ಚೈತನ್ಯ ನೀಡುವ ಕೆಲಸ ಮಾಡಿದ್ದು ಹಾಲಕ್ಕಿ ಸಮಾಜದ ನಾಟಿ ವೈದ್ಯಕೀಯ ಪರಂಪರೆ ಶ್ರೇಷ್ಠವಾದುದು ಎಂದರು. ಪ್ರಮುಖರಾದ ಪುರುಷೋತ್ತಮ ಗೌಡ ಮಾತನಾಡಿ, ಪದ್ಮಶ್ರೀ ಸುಕ್ರಿಗೌಡ ಮತ್ತು ತುಳಸಿಗೌಡ ಹಾಲಕ್ಕಿ ಸಮಾಜದ ಆಸ್ತಿಯಾಗಿದ್ದು ಅವರನ್ನು ಉಳಿಸಿಕೊಳ್ಳಬೇಕಾಗಿದೆ. ಈ ದಿಶೆಯಲ್ಲಿ ವೈದ್ಯ ಹನುಮಂತಗೌಡ ಅವರು ತುಳಸಜ್ಜಿಯನ್ನು ಉಳಿಸುವ ಕೆಲಸ ಮಾಡಿದ್ದಾರೆ ಎಂದರು. ವೈದ್ಯ ಹನುಮಂತಗೌಡ ಮಾತನಾಡಿ, ಸಮಾಜದ ಹಿರಿಯ ಚೇತನವನ್ನು ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಈ ಹಿಂದೆ ಜಿಲ್ಲಾಸ್ಪತ್ರೆ ಪಕ್ಕದ ಜಿಲ್ಲೆಯ ಆಸ್ಪತ್ರೆಯಲ್ಲಿ ನೀಡಿದ ಚಿಕಿತ್ಸೆ ಜೊತೆ ತುಳಸಜ್ಜಿ ಕುಟುಂಬ ಅವರನ್ನು ಅತ್ಯಂತ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದು ಇಂದು ನಮ್ಮ ಆರೋಗ್ಯ ಧಾಮದಲ್ಲಿ ತುಳಸಜ್ಜಿ ಬೇಗನೆ ಗುಣಮುಖರಾಗಲು ಸಾಧ್ಯವಾಗಿದೆ. ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳ ಸೇವೆಯು ಸ್ಮರಣೀಯ ಎಂದರು. ಮತ್ತೆ ಇಲ್ಲಿ ಕೆಲವೊಂದು ನ್ಯೂನ್ಯತೆಗಳಿದ್ದನ್ನು ನಾವು ಸರಿ ಮಾಡಿದ್ದೇವೆ. ಮತ್ತೆ ಅವರು ಇನ್ನೂ ಆರೋಗ್ಯದಲ್ಲಿ ಪೂರ್ತಿ ಚೇತರಿಸ್ಕೊಂಡು ನಮ್ಮ ಇವರಲ್ಲಿ ಬೇಸ್ಕೊಂಡು ಮತ್ತು ನಮ್ಮ ಪುರುಷೋತ್ತಮರು ಹೇಳಿದಾಗೆ ನಮ್ಮ ಹಿರಿಯ ಚೇತನವನ್ನು ಉಳಿಸ್ಕೊಡೋದು ನಮ್ಮ ಕರ್ತವ್ಯ. ಈಗ ನೋಡಿದ್ರು ಅವ್ರ ಜೊತೆಗೆ ಫೋಟೋ ತೆಗೆಸ್ಕೊಳ್ಳಿಕ್ಕೆ ಬೇಕು ನಾವು ಅದನ್ನು. ಅವರು ಮತ್ತೆ ತುಂಬ ಆ್ಯಕ್ಟಿವ್ ಆಗಿ ನಮ್ಮ ಸಮಾಜದಲ್ಲಿ ಮುಂದುವರಿಬೇಕು ಅಂತ ಅನುಕೂಲ ಆಗಲಿಕ್ಕೂ ನಮ್ಮ ಎಲ್ಲರ ಒಂದು ಪ್ರೇರಣೆ ಇತ್ತು. ಮತ್ತು ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಿದ ಹಾಗೆ ದೇವರನ್ನು ಅವರಿಗೆ ಅನುಕೂಲ ಆಶೀರ್ವಾದ ಮಾಡಿದೆ. ಮೊದಲು ಎಷ್ಟು ಚೆನ್ನಾಗಿ ಅಡ್ಡಾಡ್ಕೊತಿದ್ರು ಹಾಗೆ ಎಲ್ಲ ಕೆಲಸದಲ್ಲಿ ಚೆನ್ನಾಗಾಗಬೇಕಂತ ಹೇಳ್ಕೊಂಡು. ಹಾಲಕ್ಕಿ ಸಮಾಜದ ಪ್ರಮುಖರಾದ ಎಸ್ ಟಿ ಗೌಡ, ಪಂಕಾಳುಗೌಡ, ಶಂಕರಗೌಡ, ಪರಮೇಶ್ವರಗೌಡ ಮತ್ತಿತರರು, ತುಳಸಜ್ಜಿ ಕುಟುಂಬಸ್ಥರು, ಹೊನ್ನಳ್ಳಿ ಗ್ರಾಮಸ್ಥರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.